ನ್ಯೂ ವೈರಸ್ ಆಸ್ ಬೀನ್ ಫೌಂಡ್ ಇನ್ ದ ಕಂಟ್ರಿ ಆಫ್ ಚೈನಾ ಅನ್ನೋ ರೀತಿಯಲ್ಲಿ ಟಿವಿಗಳಲ್ಲಿ ವರದಿಗಳು ಬರ್ತಾ ಇವೆ ಇಡೀ ಲೋಕವು ಭಯಭೀತರಾಗಿ ಈ ಕೊರೋನಾ ಎಂತಕ್ಕಂಥ ಕಣ್ಣಿಗೆ ಕಾಣದೇ ಇರತಕ್ಕಂಥ ಆ ಒಂದು ವೈರಾಣುಗೆ ಭಯ ಕಾರ್ಗತ್ತಲಿನ ಕಣಿವೆಯಲ್ಲಿ ನಾನು ನಡೆದಾಗಲೂ ಕೇಡಿಗೆ ಎದುರೇನು ಈ ಶೀರ್ಷಿಕೆಯಲ್ಲಿ ಬಂದಿರತಕ್ಕಂಥ ಅತಿಥಿಗಳನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತ ಮಾಡೋಣ ಬನ್ನಿ ನಮ್ಮ ಮಧ್ಯದಲ್ಲಿ ಬೋಧಕರಾಗಿರ್ತಕ್ಕಂಥ ಮುತ್ತು ಮ್ಯಾಥ್ಯೂ ಕೇಂದ್ರೀಯ ತೆಲುಗು ಸಭೆ ಚಾಮರಾಜಪೇಟೆ ಬೋಧಕರಾಗಿ ಕೆಲಸ ಮಾಡುತ್ತಾರೆ ಯುವ ಬೋಧಕರು ಅತಿ ಚಿಕ್ಕ ವಯಸ್ಸಿನಲ್ಲಿ ಬಹಳಷ್ಟು ಕೆಲಸ ಕಾರ್ಯಗಳನ್ನು ಮಾಡಿ ಒಳ್ಳೆಯ ಹೆಸರನ್ನು ಗಳಿಸಿರ್ತಕ್ಕಂಥವ್ರು ಅವರು ಅವರ ಅನುಭವವನ್ನು ಇವತ್ತು ನಮ್ಮ ಜೊತೆ ಹಂಚ್ಕೊಳ್ಳಿದ್ದಾರೆ ಕೊರೋನಾ ಮೊದಲನೇ ಸರಿ ಆ ಹೆಸರನ್ನ ಎಲ್ಲಿ ಕೇಳಿದ್ರೆ ಯಾವ ಸಂದರ್ಭದಲ್ಲಿ ಕೇಳಿದ್ರೆ ನಮ್ಮ ಸುಮ್ಮನಹಳ್ಳಿ ಸಭೆಯಲ್ಲಿ ಒಂದು ಉಜ್ಜೀವನ ಕೂಟವನ್ನು ಏರ್ಪಾಟು ಮಾಡಿದ್ರು ಆ ಸಂದರ್ಭದಲ್ಲಿ ಬಂದಂತಹ ಒಬ್ಬ ಅತಿಥಿ ಬೋಧಕರು ಅನೇಕ ವಿಧವಾದಂತಹ ಸಾಂಕ್ರಾಮಿಕ ರೋಗಗಳ ಬಗ್ಗೆ ಅವರು ಮಾತನಾಡ್ತಾ ಇದ್ರು ಅದು ಮುಗಿದ ನಂತರ ಮಾರನೇ ದಿವಸ ಈ ಕೊರೋನಾ ಎಂಬಂತಹ ಹೊಸ ಪದವನ್ನು ನಾನು ಕೇಳಿದೆ ಎಂದೂ ಕೂಡ ಆ ಪದವನ್ನು ಕೇಳಿರಲಿಲ್ಲ ಅನೇಕ ಮಾಧ್ಯಮದ ಮುಖಾಂತರ ವಾರ್ತಾ ಪತ್ರಿಕೆಗಳಲ್ಲಿ ಮೊಬೈಲ್ಗಳಲ್ಲಿ ವಾಟ್ಸಪ್ ಫೇಸ್ಬುಕ್ಗಳಲ್ಲಿ ನೋಡುವಾಗ ಭಯವನ್ನು ಹುಟ್ಟಿಸುವಂತಹ ವಾತಾವರಣ ಇಂತಹ ಒಂದು ವೈರಾಣುವು ಕೂಡ ಇರುತ್ತಾ ಎಂಬುದಾಗಿ ಮೊಟ್ಟ ಮೊದಲನೇದಾಗಿ ನನಗನ್ನಿಸ್ತು ಸೊ ನಾನು ಮೊಟ್ಟ ಮೊದಲನೇದಾಗಿ ಈ ಒಂದು ಪದವನ್ನು ಕೇಳಿದ್ದು ಇಲ್ಲವೇ ಒಂದು ಕೊರೋನಾ ಎಂಬಂತಹ ವೈರಾಣುವಿನ ಕುರಿತಾಗಿ ನೋಡಿದ್ದು ಕಂಡದ್ದು ಆ ಒಂದು ಫೆಬ್ರವರಿ ಎಂಬುದಾಗಿ ನಾನು ಎನಿಸ್ತೇನೆ ಎರಡು ಸಾವಿರದ ಇಪ್ಪತ್ತೊಂದನೇ ವರ್ಷದಲ್ಲಿ ವಾಂಡರ್ಫುಲ್ ಅದ್ರ ಬಗ್ಗೆ ಇನ್ನು ಹಾಳುವ ಹೋಗೋಣ ನಿಮ್ಮ ಒಂದು ಹಿನ್ನೆಲೆ ಹೇಳಿ ನೀವು ನಿಮ್ಮ ಮನೆಯಲ್ಲಿ ಎಷ್ಟು ಜನ ಏನು ಅದರ ಬಗ್ಗೆ ಸ್ವಲ್ಪ ಹಿನ್ನೆಲೆ ಹೇಳಿ ನಮ್ಮ ಮನೆಯಲ್ಲಿ ನಮ್ಮ ತಾಯಿ ನನ್ನ ಹೆಂಡತಿ ನಾನು ಮೂವರು ಇದ್ದೇವೆ ನಮ್ಮ ದಿನಚರಿ ಯಾವ ರೀತಿ ಇರುತ್ತೆ ಎಂಬುದಾಗಿ ನಾವು ನೋಡುವಾಗ ಮುಂಜಾನೆ ಹೇಳ್ತೇವೆ ತಿಂಡಿ ವಾರ್ತಾ ಪತ್ರಿಕೆಯನ್ನು ಓದೋದು ಅದಾದ ನಂತರ ದಿನನಿತ್ಯದ ಕೆಲಸ ಕಾರ್ಯಗಳು ಸಂಧಿಸೋದಾಗಿರ್ಬಹುದು ಇಲ್ಲವೇ ಮನೆಯಲ್ಲಿ ಪ್ರಾರ್ಥನಾ ಕೂಟಗಳಿರುವಂಥದ್ದಾಗಿದೆ ಅನೇಕರು ದೊಡ್ಡ ಸಭೆ ಆಗಿರೋದರಿಂದ ನಮ್ಮದು ಅನೇಕರನ್ನು ದರ್ಶಿಸಬೇಕಾಗತ್ತೆ ಆಸ್ಪತ್ರೆಗೆ ಹೋಗಿ ಅವರನ್ನು ಕೂಡ ಅವ್ರ ಅವ್ರ ಕುರಿತಾಗಿಯೂ ಕೂಡ ಪ್ರಾರ್ಥನೆ ಮಾಡಬೇಕಾಗುತ್ತೆ ಹೀಗೆ ಒಂದು ರೀತಿ ಹೇಳಬೇಕಂದ್ರೆ ಬ್ಯುಸಿ ಇರುವಂತಹ ಒಂದು ವಾತಾವರಣ ನಮ್ಮದು ಸೊ ಇದು ನಿಮ್ಮ ಒಂದು ದಿನಚರಿ ಈ ರೀತಿಯಾಗಿರ್ತವೆ ಹೌದು ಬೆಳಗ್ಗೆ ಎದ್ದಿದ ತಕ್ಷಣ ರಾತ್ರಿ ತಿರ್ಗಿ ನೀವು ಮನೆಗೆ ಯಾವಾಗ ಬರ್ತೀರಾ ಅಂತ ಗೊತ್ತಾಗಲ್ಲ ಎಷ್ಟು ಜನನ ಭೇಟಿ ಆಗ್ತೀರಾ ಅಂತ ಗೊತ್ತಾಗ್ತಾ ಇಲ್ಲ ಆದರೆ ಲೋಕವು ಯಾವ ಒಂದು ಸಂದರ್ಭದಲ್ಲಿತ್ತು ಅಂದರೆ ಜನರನ್ನೇ ನೋಡಬಾರ್ದು ನೀವು ಡು ನಾಟ್ ಮೀಟ್ ಎನಿ ಬಾಡಿ ಸ್ಟೇ ಸಿಕ್ಸ್ ಫೀಟ್ ಅವೇ ಫ್ರಮ್ ಈಚ್ ಅದರ್ ಅಂತ ಫೋನ್ ಎತ್ತಿದ್ರು ಸರಿ ನರೇಂದ್ರ ಮೋದಿ ಅವರು ಹೇಳ್ತಾರೋ ನಮಗೆ ಆ ಬಾಯೋ ಬೆಹನೋ ದೂರ ರಹಿಳೆ ಅಂತ ಸೊ ನಿಮಗೆ ಕೊರೋನಾ ಪಾಸಿಟಿವ್ ಆಗಿರ್ತಕ್ಕಂಥದ್ದು ಅದ್ರ ಬಗ್ಗೆ ನಾವು ಆಮೇಲೆ ಮಾತಾಡೋಣ ನಿಮಗೆ ಮದುವೆ ಆಗಿ ಎಷ್ಟು ವರ್ಷಗಳಾಗಿದ್ವು ನಿಮ್ಮ ಶ್ರೀಮತಿಯವರು ನಿಮ್ಮ ಮನೆಗೆ ಬಂದು ಎಷ್ಟು ಎಷ್ಟೇ ವರ್ಷ ಆಗಿತ್ತು ಅದು ಒಂದನೇ ವರ್ಷ ಅಷ್ಟೇನೆ ಓಕೆ ಮದುವೆ ಆದಂತಹ ಒಂದು ವರ್ಷಕ್ಕೇನೆ ನಾವು ಒಂದು ಕೊರೋನಾ ವ್ಯಾಧಿಗೆ ತುತ್ತಾದವು ಅದರ ಮುಖಾಂತರ ಅನೇಕವಾದಂತಹ ಅನಾರೋಗ್ಯ ಸಮಸ್ಯೆಗಳನ್ನು ಹೊಂದಿಕೊಂಡು ಹದಿನಾಲ್ಕು ಹದಿನೈದು ಸುಮಾರು ಇಪ್ಪತ್ತೊಂದು ದಿವಸ ಎಂಬುದಾಗಿ ನಾನು ಎನಿಸ್ತೇನೆ ಹದಿನಾಲ್ಕು ದಿನವಾದ ನಂತರ ನಾವು ಟೆಸ್ಟಿಂಗ್ ಹೋಗಿಲ್ಲ ಮತ್ತೆ ಇನ್ನೊಮ್ಮೆ ಒಂದು ವೇಳೆ ಪಾಸಿಟಿವ್ ಬಂದರೆ ಮತ್ತೆ ನಾವು ಮನೇಲಿ ಕೂರಬೇಕಲ್ಲ ಎಂಬುದಾಗಿ ಭಾವಿಸಿ ಇಪ್ಪತ್ತೊಂದು ದಿವಸಗಳ ಕಾಲ ನಾವು ಗಡುವನ್ನು ಇಟ್ಕೊಂಡು ಇಪ್ಪತ್ತೊಂದನೇ ದಿವಸ ನಾವು ಹೋಗಿ ಮತ್ತೆ ಟೆಸ್ಟ್ ಮಾಡಿಸ್ಕೊಂಡ್ವಿ ಸರಿ ಮೊಟ್ಟ ಮೊದಲು ನಿಮಗೆ ಕೊರೋನಾ ಬಂದಿದೆ ಅಂತ ಹೆಂಗೆ ಗೊತ್ತಾಯಿತು ನಮ್ಮ ಸಭೆ ಸುಮ್ಮನಳ್ಳಿ ಸಭೆ ಇರೋದು ಮೂರನೇ ಮಹಡಿಯಲ್ಲಿ ಈ ಉಳಿದ ಎರಡು ಮಹ ಮಹಡಿಗಳವರು ಬೋಧಕರನ್ನು ಭಾಳ ಪ್ರೀತಿ ಮಾಡ್ತಾರೆ ಆದ್ದರಿಂದ ಅವರಲ್ಲಿ ಏನೇ ರೀತಿಯಾದಂತಹ ಸಮಸ್ಯೆಗಳಿದ್ದರೆ ಅವರು ಮೇಲೆ ಬಂದು ಹಿಂದೂಗಳಾಗಿದ್ದರೂ ಕೂಡ ಮುಸ್ಲಮ್ ಮುಸಲ್ಮಾನರು ಕೂಡ ಅಲ್ಲಿದ್ದರು ಅವರು ಕೂಡ ಬಂದು ಅಲ್ಲಿ ಪ್ರಾರ್ಥನೆಯನ್ನು ಮಾಡಿಸ್ಕೊಳ್ತಾ ಇದ್ರು ಈ ಸಂದರ್ಭದಲ್ಲಿ ಆ ಮನೆಗಳಲ್ಲಿರುವಂತಹ ಒಬ್ಬ ವ್ಯಕ್ತಿಗೆ ಈ ರೀತಿ ಕೊರೋನಾ ಪಾಸಿಟಿವ್ ಬಂದಿದೆ ಎಂಬುದಾಗಿ ಒಂದು ವಾರ್ತೆ ಬಂತು ನನಗೆ ಒಂದು ಕರೆಯ ಮುಖಾಂತರ ನಾನು ಆ ವ್ಯಕ್ತಿಗೆ ಈ ರೀತಿ ಪಾಸಿಟಿವ್ ಬಂದಿದೆ ಎಂಬುದಾಗಿ ನನ್ಗೆ ಗೊತ್ತಾದ ನಂತರ ಆ ವ್ಯಕ್ತಿಯನ್ನು ಹೇಗಾದರೂ ಸರಿ ನಾನು ಭೇಟಿ ಮಾಡಬೇಕು ಆ ವ್ಯಕ್ತಿಗೋಸ್ಕರ ನಾನು ಪ್ರಾರ್ಥನೆ ಮಾಡಲೇಬೇಕು ಎಂಬುದಾಗಿ ನಾನು ನೆನೆದೆ ಕರೆ ಮುಖಾಂತರ ಮಾಡ್ಬೋದಾಗಿತ್ತು ಆದರೆ ಶಾರೀರಿಕವಾಗಿ ಅಲ್ಲಿದ್ದು ಅದನ್ನು ಬಲಪಡಿಸಬೇಕು ಎಂಬುದೇ ನನ್ನ ಒಂದು ಮುಖ್ಯ ಉದ್ದೇಶ ಯಾರಿಗೂ ಹೇಳಲಿಲ್ಲ ನಾನಾಗಿ ನಾನು ಹೊರಟೆ ಆ ವ್ಯಕ್ತಿಯನ್ನು ಭೇಟಿಯಾಗುವಂತಹ ಪ್ರಯತ್ನವನ್ನು ಮಾಡಿದೆ ಮನೆಯಲ್ಲಿ ಯಾರು ಖಂಡಿತವಾಗ್ಲು ಎರಡು ಮಾಸ್ಕ್ಗಳನ್ನು ಹಾಕ್ಕೊಂಡು ಬೇಕಾದಂತಹಿಫೈ ಖಂಡಿತವಾಗ್ಲು ಸ್ಯಾನಿಟೈಸರ್ ಎಲ್ಲವನ್ನು ಕೂಡ ತೆಗೆದುಕೊಂಡು ಆ ವ್ಯಕ್ತಿಯನ್ನು ಸುಮಾರು ದೂರವಿಟ್ಟು ಒಂದು ಎಂಟು ಹತ್ತು ಅಡಿಗಳಷ್ಟು ದೂರ ನಿಂತು ನಾನು ಮಾತಾಡುವಂತಹ ಪ್ರಯತ್ನವನ್ನು ಮಾಡಿದೆ ಏನೂ ಆಗೋದಿಲ್ಲ ದೇವ್ರು ನಿಮ್ಮ ಸಂಗಡ ಇದ್ದಾನೆ ನೀವು ಧೈರ್ಯವಾಗಿರಿ ಎಂಬಂತಹ ಒಂದು ಬಲಪಡಿಸಬೇಕಾದಂತಹ ಒಂದು ಅನಿಸಿಕೆ ನನಗನ್ನಿಸ್ತು ಆದ್ದರಿಂದ ನಾನು ಅಲ್ಲಿರಲೇಬೇಕು ಶಾರೀರಿಕವಾಗಿ ಆ ವ್ಯಕ್ತಿ ಹತ್ರ ಮಾತನಾಡಲೇಬೇಕು ಎಂಬುದಾಗಿ ನಾನು ಅಲ್ಲೇ ಹೊರಟೆ ಆ ವ್ಯಕ್ತಿಯನ್ನು ಭೇಟಿ ಮಾಡಿ ಆ ವ್ಯಕ್ತಿಗೆ ಬೇಕಾದಂತಹ ಸಲಹೆಗಳನ್ನು ಕೊಟ್ಟು ಅಲ್ಲಿಂದ ಹೊರಡುವಂತಹ ಸಮಯ ಹೊರಟು ನಾನು ಮನೆಗೆ ಬಂದೆ ನಾನು ಯಾರಿಗೂ ಕೂಡ ಹೇಳಿಕೊಳ್ಳಲಿಲ್ಲ ನಾನು ಸ್ನಾನವನ್ನು ಮಾಡಿ ಮತ್ತು ನಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳಲ್ಲಿ ನಾವು ತೊಡಗಿದ್ದು ಇದಾದ ಒಂದು ವಾರ ಹತ್ತು ದಿವಸಗಳಿಗೆ ನನಗೆ ಅತ್ಯಧಿಕವಾದಂತಹ ಸೂಚನೆಗಳು ಬಂದವು ಈ ರೀತಿ ಕೆಮ್ಮು ನೆಗಡಿ ಭಯಂಕರವಾದಂತಹ ಫಸ್ಟ್ ಸೂಚನೆ ಏನಾಗಿತ್ತು ಕೆಮ್ಮು ನೆಗಡಿ ಜ್ವರ ಬಿಟ್ಟು ಬ ಬಿಟ್ಟು ಬಿಟ್ಟು ಬರುವುದು ಅದಾದ ಮೇಲೆ ಭಯಂಕರವಾದಂತಹ ದೇಹದ ನೋವು ಶಾರೀರಿಕ ಬಲಹೀನತೆ ಎಲ್ಲವೂ ಕೂಡ ನನಗೆ ಉಂಟಾಗೋದಕ್ಕೆ ಪ್ರಾರಂಭವಾಯಿತು ಈ ಒಂದು ವ್ಯಕ್ತಿಯನ್ನು ಶಾರೀರಿಕವಾಗಿ ಬಲಪಡಿಸಬೇಕು ಮಾನಸಿಕವಾಗಿ ಅವರನ್ನು ಬಲಪಡಿಸಬೇಕು ಅಂತ ನಿರ್ಧಾರ ಮಾಡಿ ಈ ಒಂದು ಕೊರೋನಾಗೆ ನೀವು ಭಯಪಡದೆ ಆ ಅವರ ಮನೆಗೆ ಹೋಗಿ ಪ್ರಾರ್ಥನೆ ಮಾಡಿ ಬಂದಿದ್ದೀರಾ ಎಷ್ಟು ನಿಮಿಷಗಳಲ್ಲಿದ್ವಿ ಇಲ್ಲಿ ಇಲ್ಲಿ ಅಲ್ಲಿದ್ದರೆ ಸುಮಾರು ನಾನಲ್ಲಿದ್ದೆ ಒಂದು ಅರ್ಧ ಗಂಟೆ ನಲವತ್ತು ನಿಮಿಷದವರೆಗೂ ನಾನು ಅಲ್ಲಿದ್ದೆ ಆ ವ್ಯಕ್ತಿಯನ್ನು ಬಹಳ ದೂರದಲ್ಲಿದ್ದೆ ನಾನು ಮಾತನಾಡುವಂತಹ ಪ್ರಯತ್ನವನ್ನು ಮಾಡಿದೆ ಎಲ್ಲವನ್ನೂ ಕೂಡ ಮಾತನಾಡ್ತಿರುವಾಗ ಪಾಸ್ಟ್ರೇ ಬೋಧಕರು ದಯವಿಟ್ಟು ನೀವು ಇಲ್ಲಿಂದ ಹೊರಡಿ ನೀವು ಫೋನ್ ಮುಖಾಂತರ ನನ್ನ ಹತ್ರ ಮಾತನಾಡ್ಬೋದಾಗಿತ್ತು ಅಂತ ಹೇಳಿ ಆದರೂ ಕೂಡ ಕದವನ್ನು ಅಂತ ಆ ಕದವನ್ನು ಅವ್ರು ತೆಗೆದ್ರು ನಾನು ಕದಲದಲ್ಲೇ ನಿಂತ್ಕೊಂಡು ಮಾತನಾಡ್ತಿದ್ದೆ ಅವ್ರ ಬಹಳ ದೂರದಿಂದ ನನಗೆ ಉತ್ತರವನ್ನು ಕೊಡ್ತಾಯಿದ್ರು ಓಕೆ ಈ ಒಂದು ದೂರ ಎಷ್ಟು ಒಂದು ಬೆಲೆ ಬಾಳುವಂಥ ಒಂದು ತೊಂದರೆ ಆಯಿತು ಎಂಬತಕ್ಕಂಥದನ್ನು ನಾವು ಮುಂದೆ ನೋಡೋಣ ಒಂದು ಸಣ್ಣ ವಿರಾಮಕ್ಕೆ ಸಮಯ ಆಗಿದೆ ವಿರಾಮದ ನಂತರ ನಮ್ಮ ಚರ್ಚೆ ಮಾಡ ಮುಂದುವರಿಸೋಣ ಆ ಸಾಕ್ಷಿ ಮುಂದುವರಿತದೆ ಬೋಧಕರಾಗಿರ್ತಕ್ಕಂಥ ಮುತ್ತು ಮ್ಯಾಥ್ಯೂ ಅವರು ಕೊರೋನಾ ಪಾಸಿಟಿವ್ ಆಗಿರ್ತಕ್ಕಂಥ ಒಬ್ಬ ವ್ಯಕ್ತಿಯ ಮನೆಯಲ್ಲಿ ಈಗ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಪ್ರಾರ್ಥನೆಯ ನಂತರ ಏನಾಯ್ತು ಎಂಬತಕ್ಕಂಥದ್ದು ಮುಂದಿನ ಭಾಗದಲ್ಲಿ ವೆಲ್ಕಮ್ ಬ್ಯಾಕ್ ನಮ್ಮ ಮಧ್ಯದಲ್ಲಿ ಬೋಧಕರಾದ ಮುತ್ತು ಮ್ಯಾಥ್ಯೂ ಅವರಿದ್ದಾರೆ ಯುವ ಬೋಧಕರು ಬಹಳಷ್ಟು ಸೇವೆಯನ್ನು ಸಲ್ಲಿಸಿರ್ತಕ್ಕಂಥವರು ಧೈರ್ಯಶಾಲಿಗಳು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇಡೀ ಲೋಕವು ಈ ಒಂದು ಕಣ್ಣಿಗೆ ಕಾಣದೇ ಇರತಕ್ಕಂಥ ವೈರಾಣು ಇಂದ ದೂರವಿರಿ ಅಂತ ಹೇಳಿದಾಗಲೂ ಆತ್ಮೀಕ ಬಲವನ್ನು ಕೊಡಬೇಕು ಇದು ನನ್ನ ಕರ್ತವ್ಯ ಎಂದು ಹೇಳಿ ಕೊರೋನಾ ಪಾಸಿಟಿವ್ ಆಗಿರ್ತಕ್ಕಂಥ ವ್ಯಕ್ತಿಯ ಮನೆಗೆ ಪ್ರಾರ್ಥನೆಯನ್ನು ಮಾಡಲು ಹೋಗ್ತಾರೆ ಪ್ರಾರ್ಥನೆಯನ್ನು ಮಾಡಿ ಮನೆಗೆ ಬರ್ತಾರೆ ಮೈಕೈ ನೋವು ಜ್ವರ ಶುರುವಾಗುತ್ತೆ ನಿಮ್ಮ ಒಂದು ತಾಯಿ ಮತ್ತು ನಿಮ್ಮ ಧರ್ಮಪತ್ನಿಯ ಒಂದು ಪ್ರತಿಕ್ರಿಯೆ ಏನಾಗಿತ್ತು ಅವರಿಗೆ ನಾನು ಈ ಇವತ್ತು ಈ ಸಮಾಚಾರ ಹೋಗಿದ್ರೆ ಅಂತ ಹೇಳಿಲ್ಲ ಭಯ ಪಡ್ತಾರೆ ಯಾಕೆ ಬೇಕು ಎಂಬುದಾಗಿ ನಾನು ನೆನೆದು ಯಾರಿಗೂ ಕೂಡ ಹೇಳಲಿಲ್ಲ ನಾನೊಬ್ಬನೇ ಹೋಗಿ ಪ್ರಾರ್ಥನೆಯನ್ನು ಮಾಡಿ ಬಂದೆ ಬಂದ ನಂತರ ಎರಡು ದಿವಸ ಸುಮಾರು ನಾನು ಚೆನ್ನಾಗಿದ್ದೆ ಎಂಬುದಾಗಿ ನಾನು ನೆನೆಸ್ತೇನೆ ಮೂರನೇ ದಿವಸದಿಂದ ಮೈಕೈ ನೋವುಗಳಾಗಿರ್ಬೋದು ಕೆಮ್ಮು ನೆಗಡಿ ಜ್ವರ ಇವೆಲ್ಲವೂ ಕೂಡ ಪ್ರಾರಂಭವಾಯಿತು ನನಗೆ ಪ್ರಾರಂಭವಾದಂತಹ ಮೂರು ದಿವಸಕ್ಕೆ ನನ್ನ ಹೆಂಡತಿಗೂ ಕೂಡ ಅದೇ ಒಂದು ಸೂಚನೆಗಳು ಕಂಡುಬರೋದನ್ನು ನಾವು ಕಂಡ್ವಿ ಈ ಸಂದರ್ಭದಲ್ಲಿ ಈ ಮೈಕೈ ನೋವು ವಿಪರೀತವಾಗಿತ್ತು ನಿಮ್ಮ ತಾಯಿ ಎಲ್ಲಿದ್ದರು ಆವಾಗ ಈಗ ನೀವು ನಿಮಗೆ ಸಿಂಪ್ಟಮ್ಸ್ ಶುರುವಾಯಿತು ನಿಮ್ಮ ಧರ್ಮಪತ್ನಿಗೆ ಅವರು ಮದುವೆ ಇನ್ನೂ ಒಂದು ವರ್ಷ ಕೂಡ ಆಗಿಲ್ಲ ಅಂತ ಅಂತೇಳಿದ್ರಿ ಹೊಸದಾಗಿ ನಿಮ್ಮ ಮನೆಗೆ ಅವರು ಬಂದಿದ್ದಾರೆ ನಿಮ್ಮ ತಾಯಿ ಎಲ್ಲಿದ್ರು ಅವರಿಗೆ ಅವರು ಅವ್ರಿಗೆ ಹೇಗಿತ್ತು ನಿಮ್ಮನ್ನ ನೀವು ಐಸೋಲೇಟ್ ಮಾಡ್ಕೊಂಡಿದ್ರ ಅಲ್ಲೇ ಮನೆಯಲ್ಲಿ ನಮ್ಮನ್ನು ನಾವು ಐಸೋಲೇಟ್ ಮಾಡ್ಕೊಂಡಿದ್ವಿ ಆದರೆ ಅಮ್ಮನಿಗೆ ಯಾವುದೇ ರೀತಿಯಾದಂತಹ ಸೂಚನೆಗಳು ಕಂಡು ಬರಲಿಲ್ಲ ಸೊ ದೇವರಿಗೆ ಸ್ತೋತ್ರ ನಾವಿಬ್ಬರು ಕೂಡ ಪಾಸಿಟಿವ್ ಆಗಿದೆ ಎಂಬುದಾಗಿ ನನಗೆ ಯಾವ ರೀತಿ ನೆನೆಸ್ತು ಎಂಬುದಾಗಿ ನಾವು ನೋಡುವಾಗ ನಾನು ನನ್ನ ಜೀವನದಲ್ಲಿ ಎಂದೂ ಕೂಡ ಅಂತಹ ಒಂದು ನೋವನ್ನು ಅನುಭವಿಸಿಲ್ಲ ಮೈಕೈ ನೋವನ್ನು ಅನುಭವಿಸಿಲ್ಲ ಅಂತಹ ವಿಪರೀತವಾದಂತಹ ಮೈಕೈ ನೋವು ಆದ್ದರಿಂದ ನಾನು ನನ್ನ ಹೆಂಡತಿ ಹೇಳಿದೆ ಮ್ಮ ಒಂದು ಸಾರಿ ನಾವು ಯಾವುದಕ್ಕೂ ಒಳ್ಳೆಯದು ಟೆಸ್ಟ್ ಮಾಡಿಸ್ಕೊಳ್ಬೇಡೋಣ ಎಂಬುದಾಗಿ ಹೇಳುವಾಗ ತಿಳಿದಿರುವಂತಹ ಒಬ್ಬರು ನಾನು ಕರೆ ಮಾಡಿ ಎಲ್ಲಿ ನಾನು ಟೆಸ್ಟ್ ಮಾಡಿಸ್ಕೋಬೇಕು ಎಂಬುದಾಗಿ ಕೇಳುವಾಗ ಇಂಡಿಯನ್ ಎಕ್ಸ್ಪ್ರೆಸ್ ಹತ್ರ ಇರುವಂತಹ ಎಲ್ಲಿ ಬಿಟ್ಟುಗೆ ಹೋಗ್ಬಿಡಿ ಬೇಗ ರಿಪೋರ್ಟ್ ಬರುತ್ತೆ ನಿಮಗೆ ನಾನು ನನ್ನ ಹೆಂಡ್ತಿ ಇಬ್ಬರು ಕೂಡ ಆಟೋ ಮಾಡಿ ಅಲ್ಲಿಗೆ ಹೊರಟು ಅಲ್ಲಿಗೆ ಹೊರಟು ಇಬ್ಬರಿಗೂ ಕೂಡ ಪರೀಕ್ಷೆಯನ್ನು ಮಾಡಿ ಆಟೋ ಸಿಗ್ತಾ ನಿಮಗೆ ಬೆಂಗಳೂರಲ್ಲಿ ಆಗಿನ ಕಾಲದಲ್ಲಿ ಆಟೋ ಒಂದು ಇದು ಹಾಕೊಬೇಕು ಪ್ಲಾಸ್ಟಿಕ್ ಕವರ್ ಹಾಕೊಬೇಕು ಹಂಗೆ ಹಿಂಗೆ ಅಂದ್ರೆ ಆಟ ಸಿಕ್ತಂತೆ ಹೌದು ಖಂಡಿತವಾಗ್ಲೂ ಸಿಕ್ತು ದೇವರದಯ ಪ್ರಾರ್ಥನೆ ಮಾಡಿ ಹೊರಟು ಆದ್ರಿಂದ ಒಂದು ಆರ್ಟರ್ ನಮಗೆ ಸಿಕ್ತು ಅದಾದ ನಂತರ ಎಲ್ಲಿ ಬಿಟ್ಟು ಹೋಗಿ ಇಬ್ರು ಕೂಡ ಪರೀಕ್ಷೆಯನ್ನು ಮಾಡಿಸ್ಕೊಂಡು ಬಂದೆವು ಅವತ್ತು ಸಂಜೆಗೆ ನನ್ನ ಹೆಂಡತಿಗೆ ಮೆಸೇಜ್ ಬಂತು ನಿಮ್ಮ ಒಂದು ಕೋವಿಡ್ ಪರೀಕ್ಷೆ ಸಕಾರಾತ್ಮಕವಾಗಿದೆ ಪಾಸಿಟಿವ್ ಆಗಿದೆ ಸೊ ನೀವು ಐಸೋಲೇಟ್ ಆಗಬೇಕು ಎಂಬುದಾಗಿ ನನ್ನ ರಿಪೋರ್ಟ್ ಬರಲಿಲ್ಲ ನನ್ನ ರಿಪೋರ್ಟ್ ಬರಲಿಲ್ಲ ನನಗೆ ಮೊದಲನೇ ಮೊಟ್ಟ ಮೊದಲನೇದಾಗಿ ರಿಪೋರ್ಟ್ ಬರಬೇಕು ತದ ಅದಾದ ನಂತರ ಆಕೆಗೆ ಬರಬೇಕು ಈ ನಮ್ಮ ದೂರವಾಣಿ ಸಂಖ್ಯೆಯನ್ನು ಮುದ್ ಮುದ್ರಿಸುವಾಗ ಇಲ್ಲವೇ ಟೈಪ್ ಮಾಡುವಾಗ ತಪ್ಪಾಗಿ ಅವರು ಅದನ್ನು ಟೈಪ್ ಮಾಡಿಬಿಟ್ಟಿದ್ರು ಆದ್ದರಿಂದ ನನಗೆ ಬರಬೇಕಾದಂತಹ ಮೆಸೇಜ್ ಮತ್ತೊಬ್ಬ ವ್ಯಕ್ತಿಗೆ ಹೋಗಿದೆ ಸೊ ನನ್ನ ಹೆಂಡತಿಗೆ ಮಾತ್ರ ನಾನು ಹೆಂಡತಿದು ಕರೆಕ್ಟಾಗಿ ಬಂದಿದೆ ಇದಾದ ನಂತರ ನನಗೆ ಇನ್ನೂ ಬಂದಿಲ್ಲ ನಾನು ಕರಿ ಫೋನ್ ಮಾಡಿ ಕೇಳ್ತೇನೆ ಎಂಬುದಾಗಿ ಮಾರನೇ ದಿವಸ ಬೆಳಗ್ಗೆ ನಾನು ಫೋನ್ ಮಾಡಿ ಕೇಳಿದೆ ಸರ್ ನಿಮ್ಮದು ಕೂಡ ಪಾಸಿಟಿವ್ ಆಗಿದೆ ಈಗ ಅಮ್ಮನ ಕುರಿತಾಗಿ ಗೊಂದಲ ಭಯ ಯಾಕೆ ಅಂತಂದ್ರೆ ಸ್ವಲ್ಪ ವೃದ್ಧಾಪ್ಯದಲ್ಲಿ ಏನ್ ಹೇಳಿದ್ರು ಈ ತರ ಪಾಸಿಟಿವ್ ಆಗಿದೆ ಆಮೇಲೆ ಆ ರಿಪೋರ್ಟ್ ಬಂದಾದ ನಂತರ ವರದಿ ಬಂದಾದ ನಂತರ ಕಣ್ಣಲ್ಲಿ ನೀರಿಟ್ಕೊಂಡು ನೀನ್ ನನ್ನಿಂದ ದೂರ ಇರು ನನಗ್ ಪಾಸಿಟಿವ್ ಬಂದಿದೆ ಒಂದ್ ವೇಳೆ ನಿನಗ್ ಪಾಸಿಟಿವ್ ಇಲ್ವೇ ನಾ ಯಾರಿಗೂ ಗೊತ್ತು ನನ್ನಿಂದ ದೂರ ಇರು ಬೆಡ್ರೂಮ್ ಕದವನ್ನ ಹಾಕೊಂಡು ನನ್ಗೆ ಏನಾದ್ರು ಆಗಾದ್ರೆ ನಮ್ ತಂದೆ ತಾಯಿ ನೀನು ನೋಡ್ಕೋಬೇಕು ಅಂತ ಹೇಳಿ ಬಹಳ ಅಳ್ತಾ ಇದಾಳೆ ಅಂತಹ ಎಷ್ಟು ವಯಸ್ಸು ನಿಮ್ ಮಿಸ್ಸಸ್ಗೆ ಎಷ್ಟು ವಯಸ್ಸು ಈಗ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ವರ್ಷ ಕಣ್ಣಲ್ಲೆಲ್ಲ ನೀರಿನಲ್ಲಿ ನೀರಿಟ್ಕೊಂಡು ನಾನು ಖಂಡಿತವಾಗ್ಲೂ ಏನೋ ಆಗೋಗುತ್ತೆ ಆಗಬಾರ್ದು ನನ್ನ ತಂದೆ ತಾಯಿನ ನೀನೇ ನೋಡ್ಕೋಬೇಕು ಎಂಬುದಾಗಿ ಕದವನ್ನು ಹಾಕಿ ಅಳ್ತಾ ಇದ್ದಾಳೆ ಗಟ್ಟಿಯಾಗಿ ಮಾ ಏನೂ ಆಗಲ್ಲ ದೇವ್ರು ನಿನ್ನ ಜೊತೆ ಇದ್ದಾನೆ ಖಂಡಿತವಾಗ್ಲೂ ದೇವ್ರು ನಮ್ಮನ್ನು ಕಾಯ್ತಾನೆ ಆತನ ಸೆವೆನ್ ಅಂಡ್ ಸೆವೆನ್ ಇದು ಮೊದಲನೇ ದಿನನ ಮನೆಗೆ ಬಂದ ಮೇಲೆ ನಡೀತಾ ಇರ್ತಕ್ಕಂಥ ಘಟನೆ ಘಟನೆ ಹೌದು ಎಲ್ ಮೇಲೆ ಮುಂಜಾನೆ ಹೋಗಿ ನಾವು ಟೆಸ್ಟ್ಗೆ ಕೊಟ್ಟು ಸಂಜೆ ವೇಳೆಯಲ್ಲಿ ನಡೆದಂತಹ ಘಟನೆ ಇದು ಆ ಸಂಜೆ ನನ್ನ ಹೆಂಡತಿಗೆ ಮೆಸೇಜ್ ಬರುತ್ತೆ ಪಾಸಿಟಿವ್ ಎಂಬುದಾಗಿ ನನಗಿನ್ನೂ ರಿಪೋರ್ಟ್ ಬಂದಿಲ್ಲ ಆ ಸಂದರ್ಭದಲ್ಲಿ ನಡೆದಂತಹ ಘಟನೆ ಇದು ಕದವನ್ನು ಹಾಕ್ಕೊಂಡು ಏನಾದರೂ ಆಗೋದ್ರೆ ನನ್ನ ತಂದೆ ತಾಯಿ ನೀನೆ ನೋಡ್ಕೋಬೇಕು ಎಂಬುದಾಗಿ ಗಟ್ಟಿಯಾಗಿ ಆಡ್ತಿದ್ದಾಳೆ ಏನೂ ಆಗಲ್ಲ ಧೈರ್ಯವಾಗಿರೋ ದೇವರು ಖಂಡಿತವಾಗ್ಲೂ ಗಾಯ್ತಾನೆ ಅದನ್ನು ಸೇವೆಯನ್ನು ಮಾಡ್ತಿದ್ದೀವಿ ನಾವು 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 ನಂಬಿರುವಂತಹ ದೇವರು ಸಜೀವವಾದಂತಹ ದೇವರು ಖಂಡಿತವಾಗ್ಲೂ ಅದನ್ನು ಕಾಪಾಡ್ತಾನೆ ಧೈರ್ಯದಿಂದ ಇರು ನಮ್ಮ ತಂದೆ ನಮ್ಮ ತಾಯಿಯನ್ನು ಕರೆದು ಮುಖಕ್ಕೆಲ್ಲ ಟವಲನ್ನು ಸುತ್ತಕೊಂಡು ನಮ್ಮ ತಾಯಿಯನ್ನು ಕರೆದು ಅಮ್ಮ ಇಬ್ರು ಕೂಡ ಪಾಸಿಟಿವ್ ಬಂದಿದೆ ನೀನ್ ಏನು ಅಧೈರ್ಯ ಕೊಡಬೇಡ ದೇವ್ರು ಕಾಪಾಡ್ತಾನೆ ಇಲ್ಲಿಂದ ಹೊರಟು ಪಕ್ಕದ ರೋಡಲ್ಲಿರುವಂತಹ ನಮ್ಮ ಚಿಕ್ಕಪ್ಪ ಮನೆಗೆ ಹೋಗಿ ಅಲ್ಲಿರುವ ಒಂದ್ ಎರಡು ದಿವಸ ಆಮೇಲೆ ಬೇಕಾದ್ರೆ ಇಲ್ಲಿಗೆ ಬರೀವಂತೆ ಅಂತ ಹೇಳುವಾಗ ಆ ರಸ್ತೆಯಲ್ಲಿ ಆಲ್ರೆಡಿ ಬ್ಯಾರಿಕೇಡ್ಗಳು ಹಾಕ್ಬಿಟ್ಟಿದ್ದಾರೆ ಓಕೆ ಬೆಂಗಳೂರಲ್ಲಿ ಆ ಕಾಲದಲ್ಲಿ ಒಂದು ಏರಿಯಾನಲ್ಲಿ ಒಬ್ರಿದ್ರೆ ಇದ್ರೆ ಹೌದು ಮೂರು ಜನ ಕ್ಲಸ್ಟರ್ ಅಂತ ಹೇಳ್ತಾ ಇದ್ರು ಕ್ಲಸ್ಟರ್ ಅಂತ ಆದಾಗ ಬೀದಿ ಒಳಗೆ ಬಿಡ್ತಿರ್ಲಿಲ್ಲ ಆ ರೋಡೆಲ್ಲವೂ ಎಲ್ಲವೂ ಕೂಡ ಬ್ಲೀಚಿಂಗ್ ಪೌಡರ್ನ ಹಾಕಿದ್ದಾರೆ ಆ ರಸ್ತೆಯಲ್ಲಿ ಯಾರು ಹೋಗಂಗಿಲ್ಲ ಬರೋಂಗಿಲ್ಲ ಅಲ್ಲಲ್ಲಿ ಅಲ್ಲಲ್ಲಿ ಪೊಲೀಸರು ಕೂಡ ಕಾಯ್ತಾ ರಸ್ತೆ ಕಾಯ್ತಾ ಇದ್ರು ಆಗ ಈ ಸಂದರ್ಭದಲ್ಲಿ ನಮ್ಮ ತಾಯಿನ ಎಲ್ಲಿ ಕಳಿಸ್ಬೇಕು ಗೊತ್ತಿಲ್ಲ ಸ್ವಾಮಿ ಎಂತಹ ಒಂದು ಪರೀಕ್ಷೆ ಬಂದ್ಬಿಡ್ತು ನಾ ಇಮ್ಮಿಬ್ಬರು ಕೂಡ ಪಾಸಿಟಿವ್ ಬಂದಿದೆ ಸಮಸ್ಯೆ ಇಲ್ಲ ಹೇಗೂ ನಾವು ಎಷ್ಟು ವಯಸ್ಸು ನಮ್ಮ ತಾಯಿ ಈಗ ಐವತ್ತೈದು ಐವತ್ತಾರು ವರ್ಷಗಳು ಸೊ ಆದ್ರಿಂದ ನಮ್ಮ ತಾಯಿ ನೆಲ್ಲಕ್ಕೆ ಕಳಿಸಿ ಸ್ವಾಮಿ ನೀನೇ ಸ್ವಲ್ಪ ಮಾರ್ಗ ಮಾರ್ಗ ಕಳಿಸ್ಕೊಡು ಎಂಬುದಾಗಿ ಹೇಳುವಾಗ ಆ ಪೊಲೀಸರವರೇ ಕರೆದು ಹೋಗಮ್ಮ ನೀನು ಬೇಗ ಹೋಗುವ ಎಂಬುದಾಗಿ ನಮ್ಮ ತಾಯಿಯನ್ನ ಕೈಸನ್ನೆ ಮ ಮುಖಾಂತರ ಕಳಿಸ್ಬಿಟ್ರಂತೆ ಕಳಿಸ್ಬಿಟ್ಟು ನಮ್ಮ ನಮ್ಮ ಇರೋದು ಎರಡನೇ ಮಹಡಿಯಲ್ಲಿ ಕೆಳಗಿನ ಮಹಡಿಯಿಂದ ಮೂರನೇ ಎರಡನೇ ಮಹಿ ಮಹಡಿಗೆ ಹೋಗಬೇಕು ಗ್ರೌಂಡ್ ಫ್ಲೋರ್ ಫಸ್ಟ್ ಫ್ಲೋರ್ ದಾಟಿ ಸೆಕೆಂಡ್ ಫ್ಲೋರ್ಗೆ ಹೋಗಬೇಕು ಈಗ ಮೊದಲನೇ ಏನಂತಾರೆ ಮ ಮದ್ ಗ್ರೌಂಡ್ ಫ್ಲೋರ್ನವ್ರು ಏನು ಏನು ಹೇಳ್ತಾರೆ ಅವನ್ನೆಲ್ಲ ದಾಟಿ ಮೇಲೋಗ್ಬೇಕಲ್ಲ ಎಂಬಂತಹ ಸಮಸ್ಯೆ ನಮ್ಮ ತಾಯಿಗೆ ಕೊನೆಗೆ ದೇವರ ದಯೆಯಿಂದ ಎರಡನೇ ಮಹಡಿಗೆ ಹೋಗಿ ನಮ್ಮ ಚಿಕ್ಕಪ್ಪನ ಮನೆಯಿಂದ ಒಂದು ಫೋನ್ ಕಾಲ್ ಬಂತು ನಂಗೆ ಕ್ಷೇಮ ಬಂದಿದ್ದೇನೆ ಸ್ವಲ್ಪ ತಡವಾಯ್ತು ಈ ರೀತಿ ಪೊಲೀಸರಿಂದ್ರೆ ಸೇರ್ಸ್ಕೊಂಡ್ರು ಅಂತಂದ್ರೆ ಫ್ಯಾಮಿಲಿ ಆಗಿರೋದ್ರಿಂದ ಒಬ್ಬನ ಬಿಟ್ಕೊಳ್ಲಿಕ್ಕೆ ಆಗೋದಿಲ್ಲ ಅಂತ ಅವರು ನಮ್ಮ ತಂದೆಯ ಸ್ವಂತ ತಮ್ಮ ನಮ್ಮ ತಾಯಿಯ ಸ್ವಂತ ತಂಗಿಯನ್ನ ಒಂದೇ ಮನೆ ಕೊಟ್ಟಿರೋದು ಹಾಗಾಗಿ ಏನ್ ತೊಂದ್ರೆ ಆಗ್ಲಿಲ್ಲ ಸೊ ಆ ಸಂದರ್ಭದಲ್ಲಿ ನಮ್ಮ ತಾಯಿ ಎಲ್ಲಿಗೋಗಿ ಫೋನ್ ಮಾಡ್ತಾರೆ ಈ ರೀತಿ ನಾನು ಬಂದು ಸೇರಿದ್ದೇನೆ ನೀವು ಕ್ಷೇಮವಾಗಿರಿ ನಾನು ದಿನ ಬಂದು ನಿಮಗೆ ಬಿಸಿ ಬಿಸಿ ಅಡುಗೆಯನ್ನು ಮಾಡ್ಕೊಡ್ತೇನೆ ಮುದ್ದೆ ಆಗಿರಬಹುದು ಆಗಿರ್ಬೋದು ಕಾಯಿ ಪಲ್ಯಗಳಾಗಿರ್ಬೋದು ನಾನು ಎಲ್ಲವನ್ನು ತಂದು ನಾನು ಅಲ್ಲಿ ಬ್ಯಾಸ್ಕೆಟ್ ಇಟ್ಟು ಬರ್ತೇನೆ ನೀವು ಹುಷಾರಾಗಿರಿ ಏನೂ ಆಗೋದಿಲ್ಲ ಎಂಬುದಾಗಿ ಅವರು ಕೂಡ ಸ್ವಲ್ಪ ಧೈರ್ಯವನ್ನು ಕೊಟ್ಟರು ಆದರೂ ಕೂಡ ನಮ್ಮ ತಾಯಿ ಮಾತೆಲ್ಲ ಕಣ್ಣೀರಿನಲ್ಲೇ ಮುಗಿಸಿದ್ರು ಅವತ್ತು ಈ ಸಂದರ್ಭದಲ್ಲಿ ಈ ಇಬ್ಬರಿಗೂ ಕೂಡ ಪಾಸಿಟಿವ್ ನನ್ನ ಮನಸ್ಸಿನಲ್ಲಿ ಒಂದು ಗೊಂದಲ ಇವಳ ಮನಸ್ಸಿನಲ್ಲಿ ಇನ್ನೊಂದು ಗೊಂದಲ ಅಮ್ಮ ನೋಡಮ್ಮ ಏನೂ ಆಗೋದಿಲ್ಲ ದೇವ್ರು ನಮ್ಮ ಜೊತೆ ಇದ್ದಾನೆ ಧೈರ್ಯವಾಗಿರು ಎಂಬುದಾಗಿ ನಾವು ದಿನ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಯಾವ ರೀತಿ ನಾವು ಮಾತ್ರೆಗಳನ್ನು ತೆಗೆದುಕೊಳ್ತಾ ಇದ್ವೋ ಅದೇ ರೀತಿ ಇದೆ ಇದೆಲ್ಲಕ್ಕಿಂತ ಮುಖ್ಯವಾದದ್ದು ಪ್ರಾರ್ಥನೆ ಈ ಪ್ರಾರ್ಥನೆಯಿಂದ ಮಾತ್ರ ನಾವು ಮೊದಲನೇ ದಿನ ರಾತ್ರಿ ನಿದ್ರೆ ಬಂತ ಖಂಡಿತವಾಗ್ಲೂ ಇಲ್ಲ ಖಂಡಿತವಾಗ್ಲೂ ಇಲ್ಲ ಆದ್ರೆ ಒಂದು ಮಾತ್ರ ನನಗನ್ನಿಸ್ತಿತ್ತು ಯಶವಿನ ಪ್ರ ಪ್ರವಾದನೆ ಗ್ರಂಥದಲ್ಲಿ ದೇವರ ವಾಕ್ಯ ಹೇಳುತ್ತಲ್ಲ ನಾನೇ ನೀನೊಂದಿಗಿದ್ದೇನೆ ದಿಗ್ಭ್ರಮೆಗೊಳ್ಳದಿರು ನನ್ನ ಧರ್ಮದ ನಿಮಗೆ ನನಗೆ ಸಹಾಯವಾಗ್ವನ್ನಾಗಿ ಕೊಡ್ತೇನೆ ಎಂಬುದಾಗಿ ದೇವರೇ ಹೇಳ್ತಾನಲ್ಲ ಆ ಒಂದು ಮಾತಿನ ಓದುವಾಗ ನಂಗೆ ತುಂಬ ಧೈರ್ಯ ಅನ್ನಿಸ್ತು ಅಷ್ಟೇ ಅಲ್ಲ ಅಬ್ರಾಹ್ಮನ ಮನೆಗೆ ದೂತರು ಬಂದಾಗ ಅಬ್ರಾಹ್ಮನ ಇಲ್ಲಿಂದ ನಾವು ಹೊರಡ್ತಿದ್ದೇವೆ ಮುಂದಿನ ವರ್ಷ ಇಲ್ಲಿ ಬಂದಾಗ ಗಂಡು ಮಗು ಒಬ್ನ ಇರ್ತಾನೆ ಎಂಬುದಾಗಿ ಹೇಳುವಾಗ ಸಾಲಲ್ಲೆಲ್ಲೋ ಕುಳಿತು ನಗಾಡ್ತಾಳೆ ಹಣ್ಣು ಮುದುಕಿ ನಾನು ನನ್ನ ಗಂಡ ಬಹಳ ವೃದ್ಧನು ನಮಗೆ ಸಂತಾನವಾದಿತೆ ಎಂಬುದಾಗಿ ಆಕೆ ನಗ್ತಾಳೆ ಆಗ ದೇವದೂತ್ರ ಹೇಳ್ತಾರೆ ಯಹೋವನಿಗೆ ಅಸಾಧ್ಯವಾದ ಯಾವುದಾದ್ರೂ ಉಂಟೋ ಎಂಬುದಾಗಿ ಕೇಳ್ತಾರೆ ಸೊ ಯಹೋವ ದೇವರಿಗೆ ಯಾವುದೂ ಅಸಾಧ್ಯವಾದದಿಲ್ಲ ನಮ್ಮ ದೇವರು ಸಜೀವದಂತಹ ದೇವರು ಆಶ್ಚರ್ಯಕರನು ಅದ್ಭುತಕರನು ಸೊ ನೀವು ಮೂವತ್ತು ಪ್ರಾರ್ಥನೆ ಮಾಡಿ ರಾತ್ರಿ ಇಲ್ಲಿ ಮೊದಲನೇ ರಾತ್ರಿ ನಮ್ಮ ಟಾಕಿಂಗ್ ಅಬೌಟ್ ದ ಫಸ್ಟ್ ನೈಟ್ ದಟ್ ಯು ವೆ ಬಿಕೇಮ್ ಪಾಸಿಟಿವ್ ಆವತ್ತು ರಾತ್ರಿ ನೀವು ಯಾವ ರೀತಿ ಕಳೆದ್ರಿ ಆ ರೀತಿ ಆ ದಿವಸ ನನ್ನ ಹೆಂಡತಿ ಕಣ್ಣೀರಲ್ಲಿ ಅವಳು ಕದದ ಹಿಂದೆ ನಾನು ಈ ಕದದ ಹಿಂದೆ ಸೊ ಕದ ಹಾಕಿದಾಳೆ ಬೆಡ್ರೂಮ್ನ ಡೋರ್ ಹಾಕಿದಾಳೆ ಬೆಡ್ರೂಮ್ನ ಒಳಗೆ ನಾನು ಇಲ್ಲಿದ್ದು ಪ್ರಾರ್ಥನೆ ಮಾಡಿದೆ ಕಡೆ ಇದ್ದು ನೀನು ಪ್ರಾರ್ಥನೆ ಮಾಡು ವಂಡರ್ಫುಲ್ ನನಗೂ ಕೇಳಿಸಬೇಕು ನಿನಗೂ ಕೇಳಿಸಬೇಕು ಎಂಬುದಾಗಿ ವಂಡರ್ಫುಲ್ ವಂಡರ್ಫುಲ್ ಇದ್ರ ಬಗ್ಗೆ ಇನ್ನೂ ಮಾತಾಡೋಣ ಬೋಧಕರಾಗಿರ್ತಕ್ಕಂಥ ಮುತ್ತು ಮತ್ತು ಶ್ರೀಮತಿ ಜಸ್ಸಿ ಮುತ್ತು ಅವರ ಬಗ್ಗೆ ಅವರ ಕೊರೋನಾ ಪ್ರಯಾಣದ ಬಗ್ಗೆ ವಿರಾಮದ ನಂತರ ವಯಸ್ಸಾಗಿರ್ತಕ್ಕಂಥ ತಾಯಿ ನೂತನವಾಗಿ ಮದುವೆ ಆಗಿರ್ತಕ್ಕಂಥ ಹೆಂಡತಿ ಗಂಡ ಪಾಸಿಟಿವ್ ತಾಯಿಯನ್ನು ಬೇರೆಯವರ ಮನೆಗೆ ಕಳಿಸಿ ಆಕೆಯ ಪ್ರಾಣವನ್ನು ಉಳಿಸುವಂಥ ಒಂದು ಕಡ್ಡಾಯವಾಗಿರ್ತಕ್ಕಂಥ ಸನ್ನಿವೇಶ ಮೂರತ್ತು ಪ್ರಾರ್ಥನೆ ಭಯಭೀತರಾಗಿ ಮೊದಲನೆಯ ರಾತ್ರಿಯನ್ನು ಕಳೆದು ಮಾರನೇ ದಿನಕ್ಕೆ ಬರ್ತಾರೆ ಈಗ ನಿಮ್ಮ ಆರೋಗ್ಯ ಯಾವ ರೀತಿ ಇದೆ ಮಾರನೇ ದಿನ ಪಾಸಿಟಿವ್ ಆಗಿ ಎರಡು ದಿನ ಆದಮೇಲೆ ಪಾಸಿಟಿವ್ ಆಗಿ ಎರಡು ದಿವಸ ಆದ ನಂತರ ಆ ಒಂದು ಭಯಂಕರವಾದಂತಹ ಕೆಮ್ಮು ನೆಗಡಿ ಶೀತ ಮೈಕೈ ನೋವು ಇನ್ನೂ ವಿಪರೀತವಾಗಿ ವಿಸ್ತೃತವಾಗಿ ಬೆಳೀತಿದೆ ಯಾಕೆ ಅಂತಂದರೆ ಈ ಒಂದು ರೋಗ ಮೊದಲ ಏಳು ಎಂಟು ದಿವಸಗಳಲ್ಲಿ ತನ್ನ ಪ್ರಭಾವವನ್ನು ತೋರಿಸುತ್ತೆ ತನ್ನ ಒಂದು ಶಕ್ತಿ ಮೀರಿ ಕೆಲಸವನ್ನು ಮಾಡೋದನ್ನು ತಮ್ಮ ನಮ್ಮ ದೇಹದಲ್ಲಿ ನಾವು ಕಾಣಬಹುದು ಮೊದಲು ಮೊಟ್ಟ ಮೊದಲ ಒಂದು ವಾರ ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಗ್ತಿದೆಯಾ ಎಂಬಂತಹ ಒಂದು ನಿರೀಕ್ಷೆಯೇ ಇಲ್ಲದಂತಹ ಸಂದರ್ಭ ಅದು ಮೊಟ್ಟ ಮೊದಲ ಒಂದು ವಾರ ಎಷ್ಟು ಪ್ರಾರ್ಥಿಸಿದ್ರು ಏನು ಮದ್ದುಗಳನ್ನು ತೆಗೆದುಕೊಂಡ್ರೂ ಕೂಡ ತನ್ನ ಕಾರ್ಯವನ್ನು ಅತಿ ಭಯಂಕರವಾಗಿ ವೈರಸ್ ನಮ್ಮ ದೇಹದಲ್ಲಿ ಮಾಡಿ ಇನ್ನೂ ಭಯಂಕರವಾದಂತಹ ಶರೀರದ ನೋವು ಜ್ವರ ಇವೆಲ್ಲವೂ ಕೂಡ ಹುಟ್ಟಾಗುತ್ತೆ ಎಷ್ಟೇ ಡೋಲೋ ಹಾಕ್ಕೊಂಡ್ರೂ ಎಷ್ಟೇ ಹಸಿತ್ರೊ ಮೆಸಿನ್ ಹಾಕ್ಕೊಂಡ್ರೂ ಕೂಡ ಯಾವುದೇ ರೀತಿಯಾದಂತಹ ನಮಗೆ ಒಂದು ಚೈತನ್ಯ ಕಂಡುಬರೋದಿಲ್ಲ ನಮ್ಮ ದೇಹದಲ್ಲಿ ಯಾವುದೇ ರೀತಿಯಾದಂತಹ ಬೆಳವಣಿಗೆ ಕಂಡು ಎಷ್ಟು ದಿನ ಟೋಟಲ್ ಪಾಸಿಟಿವ್ ಆದಾಗಿಂದ ಎಷ್ಟು ದಿನ ನೀವು ನರಳಾ ನರಳಾಟಕ್ಕೆ ಒಳಗ ಸುಮಾರು ಎಂಟು ದಿವಸಗಳ ಕಾಲ ನಾನು ನನ್ನ ಹೆಂಡ್ತಿ ಇಬ್ಬರೂ ಸಹ ನಮ್ಮ ಮೈಕೈ ನೋವಿಗೆ ಎಂಟು ದಿವಸಗಳ ಕಾಲ ಬಹಳ ನರಳಾಡಿದವು ಅಷ್ಟು ಮಾತ್ರವೇ ಅಲ್ಲದೆ ಆ ಮೈಕೈ ನೋವಿನಿಂದ ನಮ್ಮ ದೇಹದ ಮೂಳೆಯೊಳಗಿಂದ ನೋವು ಬರುವ ಹಾಗಿರ್ತದೆ ಅದು ಎಲ್ಲೋ ಮೇಲ್ಮೇಲೆ ಅಣ್ಣು ಬರೋದಿಲ್ಲ ದೇಹದ ಮೂಳೆಯೊಳಗಿಂದ ನೋವು ಉಂಟು ಬರ್ತಿದೆ ನಮಗೆ ಎಂಬಂತಹ ಭಾಸವಾಗುತ್ತೆ ಆ ಫೀಲಿಂಗ್ ನ್ಯೂಸ್ ನೋಡ್ತಾ ಇದ್ರೆ ಆವಾಗ ಟಿ ವಿಯಲ್ಲಿ ನ್ಯೂಸ್ ನೋಡ್ತಾ ಇದ್ರ ನೀವು ಆ ಟೈಮಲ್ಲಿ ನಾವು ಮಾಡಿದಂತಹ ಒಂದು ಒಳ್ಳೆಯ ಕೆಲಸ ಏನಪ್ಪ ಅಂತಂದರೆ ಮಾಧ್ಯಮದಿಂದ ನಾವು ಸಾಧ್ಯವಾದಷ್ಟು ಮಟ್ಟಿಗೆ ದೂರ ಆಗ್ಬಿಡಿದಿವಿ ಸೊ ಯಾರೋ ಒಂದು ಸಲಹೆ ನೀಡಿದರು ನಿಮ್ಮಂತಹ ಬೋಧಕರು ಈ ಮಾಧ್ಯಮದಿಂದ ಸಾಧ್ಯವಾದಷ್ಟು ಮಟ್ಟಿಗೆ ದೂರವಿರಿ ಇವೆಲ್ಲವನ್ನು ಕೂಡ ನೀವೇನು ಕೇಳಿಸ್ಕೊಳ್ಬೇಡಿ ನಮ್ಮ ಪಕ್ಕದ ಮನೆಯಲ್ಲಿ ಪಾಸಿಟಿವ್ ಬಂತು ನಮ್ಮ ರೋಡ್ ಡೌನ್ ಮಾಡಿದ್ದಾರೆ ನೀವು ಅಲ್ಲಿಷ್ಟು ಜನ ಸತ್ತೋಗಿದ್ದಾರೆ ಇಸ್ ಇಲ್ಲಿ ಇಷ್ಟು ಜನ ಸತ್ತೋಗಿದ್ದಾರೆ ಇವೆಲ್ಲವೂ ಕೂಡ ನಿಮಗೆ ಬೇಡದಂತಹ ವಿಚಾರ ಈಗ ನೀವು ನಿಮ್ಮ ಹೆಂಡತಿಯೊಟ್ಟಿಗೆ ಒಂದು ಒಂದು ಅತ್ಯಧಿಕ ಪ್ರಮಾಣದ ಸಮಯ ಕಳೆಯುವಂತಹ ಒಂದು ಸಮಯಕ್ಕೆ ನೀವು ಬಂದಿದ್ದೀರಾ ಚೆನ್ನಾಗಿ ನೀವು ಎಂಜಾಯ್ ಮಾಡಿ ದೇವರು ಖಂಡಿತವಾಗ್ಲೂ ನಿಮ್ಮ ಮಟ್ಟಿಗೆ ಇದ್ದಾನೆ ಎಂಬುದಾಗಿ ಒಬ್ಬ ಪಾಸ್ ನನಗೆ ಒಂದು ಸಲಹೆಯನ್ನು ಕೊಟ್ಟರು ಈಗ ಈಗ ನಿಮ್ಗೆ ಈಗಾಗಲೇ ಗೊತ್ತಿತ್ತು ಎಷ್ಟೋ ಜನ ಸಾಯ್ತಾ ಇದ್ದಾರೆ ದೇಹವನ್ನು ಕೂಡ ಸಹ ನೋಡ್ಲಿಕ್ಕೆ ಆಗೋದಿಲ್ಲ ಮುಖವನ್ನು ಕೂಡ ಸಹ ನೋಡೋಕ್ಕಾಗೋದಿಲ್ಲ ಬರಿಯಲ್ಲಿ ಅವರೇ ಮಾಡಿಬಿಡ್ತಾರೆ ಸುಟ್ಟಾಕ್ಬಿಡ್ತಾರೆ ಒಂದು ದೊಡ್ಡ ಹಳ್ಳ ತೋಡ್ಬಿಟ್ಟು ಅದ್ರೊಳಗೆ ಆಗ್ತಾ ಇದ್ದಾರೆ ಸೊ ಇದನ್ನೆಲ್ಲ ನೀವು ನೋಡಿ ನ್ಯೂಸಲ್ಲಿ ನೋಡಿರ್ಬೋದು ಅಥವಾ ನ್ಯೂಸ್ ಪೇಪರ್ ಪಾಸಿಟಿವ್ ಆಗೋಕ್ಕಿಂತ ಮುಂಚಿತವಾಗಿ ಸೊ ನಿಮ್ಮ ನಿಮ್ಮ ದೇ ನಿಮ್ಮ ಮನಸ್ಸಿನಲ್ಲಿ ಆ ರೀತಿಯಾದ ಭಯ ಇತ್ತ ಖಂಡಿತವಾಗ್ಲೂ ನನ್ನ ಮನಸ್ಸಿನಲ್ಲಿ ಇರಲಿಲ್ಲ ಯಾಕೆ ಮನಸ್ಸಿನಲ್ಲಿ ಇರಲಿಲ್ಲ ಅಂತಂದರೆ ನಾನು ಮಾಡ್ತಿರೋದು ದೇವರ ಸೇವೆ ನಾನು ಯಾವುದೋ ಒಂದು ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡಿದರೆ ಇಲ್ಲ ಒಂದು ಡಾಕ್ಟರ್ ಆಗಿದ್ದಿದ್ರೆ ಒಬ್ಬ ಇಂಜಿನಿಯರ್ ಆಗಿದ್ದರೆ ಖಂಡಿತವಾಗ್ಲೂ ನನಗೆ ಒಂದು ಭಯ ಇರ್ತಿತ್ತೇನೋ ನಾನು ಮಾಡ್ತಿರೋದು ದೇವ್ರ ಸೇವೆ ತನ್ನ ಸೇವೆಗಾಗಿ ಆತನ ನನ್ನ ಉಳಿಸ್ಕೊಳ್ತಾನೆ ಎಂಬಂತಹ ಒಂದು ಗಟ್ಟಿಯಾದಂತಹ ನಂಬಿಕೆ ನನ್ನಲ್ಲಿ ಇತ್ತು ಸೊ ನನಗೆ ಯಾವುದೇ ರೀತಿಯಾದಂತಹ ಮರಣದ ಭಯ ಇರಲಿಲ್ಲ ಒಂದು ವೇಳೆ ಆ ಆ ಪರಿಸ್ಥಿತಿ ಬಂದರೂ ಕೂಡ ನಾನು ಸಿದ್ಧವಾಗಿದ್ದೆ ಐ ವಾಸ್ ಮೆಂಟಲಿ ಪ್ರಿಪೇರ್ಡ್ ನಾನು ಒಂದು ವೇಳೆ ದೇವರು ತೆಗೆದುಕೊಳ್ಬೇಕು ಅಂತ ಅನ್ನೋದಾದರೆ ತೆಗೆದುಕೊಳ್ಳಿ ನನಗೇನು ತೊಂದರೆ ಇಲ್ಲ ಸ್ವಾಮಿ ನಿನ್ನ ಸೇವೆಗೋಸ್ಕರ ಮಾತ್ರ ಉಳಿಸು ನೆ ನಾನಂತೂ ಬೇರೆ ಯಾವುದೇ ಕೆಲಸಕ್ಕೆ ಹೋಗೋದಿಲ್ಲ ನಾನಂತೂ ಯಾವುದೇ ಬೇರೆ ಕಾರ್ಯಕ್ಕೆ ನಾನು ಕೈ ಹಾಕೋದಿಲ್ಲ ನಿನ್ನ ಸೇವೆ ಬಿಟ್ಟು ಇಪ್ಪತ್ನಾಲ್ಕು ಗಂಟೆ ವಾರದ ಏಳು ದಿವಸ ನಾನು ಮಾಡೋದು ನಿನ್ನ ಸೇವೆನೇ ಇದು ಬಿಟ್ಟು ನಾನು ಮತ್ತೊಂದು ನನಗೆ ಗೊತ್ತಿಲ್ಲ ನಾನು ಮಾಡೋದು ಇಲ್ಲ ಯಾಕೆ ಅಂತಂದರೆ ನಾವು ಈ ಒಂದು ಸೇವೆಗೆ ಕಾಲಿಟ್ಟಾಗ ಐ ವಾಸ್ ಮೆಂಟಲಿ ಪ್ರಿಪೇರ್ಡ್ ಇಲ್ಲ ನಾನು ಬೇರೆ ಯಾವುದನ್ನು ಕೂಡ ಮಾಡಬಾರ್ದು ಇದನ್ನು ಮಾತ್ರ ನಾನು ಮಾಡಬೇಕು ಎಂಟು ದಿನ ಆದಮೇಲೆ ಏನಾಯಿತು ಎಂಟು ದಿವಸವಾದ ನಂತರ ನಮ್ಮ ದೇಹದಲ್ಲಿ ಕಂಡು ಕಂಡುಬಂದವು ಆ ಬ ಆ ಒಂದು ಬೈಕೈ ನೋವಿನ ಪ್ರಮಾಣ ಕಡಿಮೆ ಆಗ್ತಾ ಬರೋದು ಜ್ವರದ ಪ್ರಮಾಣ ಕಡಿಮೆ ಆಗ್ತಾ ಬರೋದು ಇವೆಲ್ಲವನ್ನು ಕೂಡ ನಾನು ಗಮನಿಸಿದೆ ಇದೆಲ್ಲವೂ ಕೂಡ ದೇವರ ಕಾರ್ಯವೇ ಸರಿ ಯಾಕೆ ಈ ಮಾತು ಹೇಳ್ತಿದ್ದೇನೆ ಎಂಬುದಾಗಿ ನಾವು ನೋಡುವಾಗ ಎಷ್ಟೋ ಜನ ಆಮ್ಲಜನಕ ಆಕ್ಸಿಜನ್ ಇಲ್ಲದಲೇ ಆಸ್ಪತ್ರೆಗಳಲ್ಲಿ ಬೀದಿಗಳಲ್ಲಿ ಸಾಯೋದನ್ನು ನಾವು ಕಂಡು ಕೇಳಿದವು ಕೂಡ ಅಂತಹ ಒಂದು ಭಯಾನಕವಾದಂತಹ ಪರಿಸ್ಥಿತಿಗೆ ದೇವರನ್ನ ಕೊಂಡೊಯ್ಲಿಲ್ಲ ಅಷ್ಟು ಎಕ್ಸ್ಟ್ರೀಮ್ ಆಗಲಿಲ್ಲ ಅಷ್ಟು ಅಷ್ಟು ಎಕ್ಸ್ಟ್ರೀಮ್ ಆಗಲಿಲ್ಲ ಅದು ಕೇವಲ ದೇವರ ಕೃಪೆ ದೇವರ ಕನಿಕರ ಎಂಬುದು ನನ್ನ ಗಟ್ಟಿಯಾದಂತಹ ನಂಬಿಕೆ ಅಂತಹ ಒಂದು ಭಯಂಕರವಾದಂತಹ ದೇ ತೆಗೆದುಕೊಂಡು ಬರಲಿಲ್ಲ ಬದಲಾಗಿ ದೇವರು ತನ್ನ ಅದ್ಮೋಘವಾದಂತಹ ಕೃಪೆಯನ್ನು ನಮ್ಮ ಮೇಲಿರಿಸಿ ಆ ಎಂಟು ದಿವಗಳ ದಿವಸಗಳಾದ ನಂತರ ನಮ್ಮ ಒಂದು ಜ್ವರದ ಪ್ರಮಾಣ ಮೈಕೈ ನೋವಿನ ಪ್ರಮಾಣ ಶೀತ ಕೆಮ್ಮು ನೆಗಡೆ ಎಲ್ಲವೂ ಕೂಡ ಕಡಿಮೆ ಆಗ್ತಾ ಬಂತು ಎಷ್ಟು ದಿನ ನೀವು ಐಸೋಲೇಟ್ ಆಗಿದ್ರಿ ನಾವು ಇಪ್ಪತ್ತೊಂದು ದಿವಸ ಐಸೋಲೇಟ್ ಆಗಿದ್ವಿ ಸಾಧಾರಣವಾಗಿ ಹದಿನಾಲ್ಕು ದಿನ ಅಂತ ಹೇಳ್ತಾರೆ ಆದರೆ ಹದಿನಾಲ್ಕನೇ ದಿನಕ್ಕೆ ನಾವು ಟೆಸ್ಟಿಂಗ್ ಹೋದಾಗ ಒಂದು ವೇಳೆ ಮತ್ತೆ ಪಾಸಿಟಿವ್ ಬರುತ್ತೇನೋ ಎಂಬ ಭಯದಿಂದ ಮತ್ತೊಂದು ವಾರ ಅದನ್ನು ಮುಂದೂಡಿ ಇಪ್ಪತ್ತೊಂದು ದಿವಸಕ್ಕೆ ಹೋಗಿ ಆ ನಂದನಲ್ಲಿ ಅವರು ಪೊಲೀಸ್ ಸ್ಟೇಷನ್ ಅಲ್ಲಿ ಹೊಸದಾಗಿ ಒಂದು ಬಿ ಬಿ ಎಮ್ ಪಿ ಇದು ಮಾಡಿದ್ದಾರೆ ಹಾಸ್ಪಿಟಲ್ ಅಲ್ಲಿಗೆ ಹೋಗಿ ನಾವು ಟೆಸ್ಟಿಂಗ್ ಮಾಡಿಸ್ಕೊಂಡು ತುಂಬ ಜನ ತುಂಬ ಜನ ನೂರಾರು ಜನ ಅಲ್ಲಿಗೆ ಬಂದು ಟೆಸ್ಟಿಂಗ್ ಮಾಡಿಸ್ಕೊಂತಾರೆ ಅದರಲ್ಲಿ ಸುಮಾರು ಸೆವೆಂಟಿ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ಎಲ್ಲರಿಗೂ ಕೂಡ ಶೇಕಡ ಎಂಬತ್ತರಷ್ಟು ಎಲ್ಲರಿಗೂ ಕೂಡ ಪಾಸಿಟಿವ್ ಬಂದಿರುತ್ತೆ ಅಂತಹ ಒಂದು ವಾತಾವರಣದಲ್ಲಿ ವಾತಾವರಣದ ಇದ್ದಾಗಲೂ ಕೂಡ ಹೇಳಿದ ಹೇಳಿದಾಗೆ ಈ ನಾನು ಆ ಒಂದು ಕಾರಗತ್ತಿಲಿನ ಕವ ಕಣಿವೆಯಲ್ಲಿ ನಡೆದಾಗಲೂ ಕೂಡ ನಾನಿನ್ನ ಕಾಪಾಡ್ತೇನೆ ಎಂಬಂತಹ ಒಂದು ಒಳ್ಳೆಯ ಮಾತೇನಿದೆ ಅಲ್ಲ ಆ ಮಾತು ಖಂಡಿತವಾಗಲೂ ನನ್ನ ಜೀವನದಲ್ಲಿ ನನ್ನ ಕುಟುಂಬದ ಜೀವನದಲ್ಲಿ ನಡೆದಿದೆ ಎಂಬುದಾಗಿ ನಾನು ಗಟ್ಟಿಯಾಗಿ ನಂಬ್ತೇನೆ ಸೊ ಪಾಸಿಟಿವ್ ಬಂತ ನೆಗೆಟಿವ್ ಬಂತ ಇಪ್ಪತ್ತೊಂದು ದಿನ ಇಪ್ಪತ್ತೊಂದು ದಿವಸವಾದ ನಂತರ ನಮಗೆ ನೆಗೆಟಿವ್ ಬಂತು ಇದು ದೇವರ ಒಂದು ಕೃಪೆಯ ಹೊರತು ಆ ಒಂದು ರಿಪೋರ್ಟ್ ನೋಡಿದಾಗ ಓಕೆ ಮುತ್ತು ನೆಗೆಟಿವ್ ಎಂಬುದಾಗಿ ಅಲ್ಲಿ ಓದ್ಬೋದು ಆದರೆ ದೇವರ ಒಂದು ಕೃಪೆ ಹೊರತು ಬೇರೇನಲ್ಲ ಎಂಬುದಾಗಿ ನಾನು ಅದನ್ನು ನೆನೆಸಿದೆ ಓಕೆ ಸೊ ನೂರ ನೂರಾರು ವ್ಯಕ್ತಿಗಳು ಸಾವನ್ನು ಒಪ್ಪುತ್ತಿರುವಂಥ ಆ ಒಂದು ಸಮಯದಲ್ಲಿ ದೇವರು ನಿಮ್ಮ ಪ್ರಾಣವನ್ನು ಕಾಪಾಡಿ ಇಪ್ಪತ್ತೊಂದು ದಿನದ ನಂತರ ನೆಗೆಟಿವ್ ರಿಪೋರ್ಟ್ ಇಬ್ಬರಿಗೂ ನೆಗೆಟಿವ್ ಬಂತು ಅಂತೀರಾ ಹೌದು ಇಬ್ಬರಿಗೂ ಕೂಡ ನೆಗೆಟಿವ್ ಬಂತು ಹ್ಞೂ ಆ ಸಂದರ್ಭದಲ್ಲಿ ಆ ಒಂದು ಒಳ್ಳೆಯ ಅವತರಣ ಮಾಡಬೇಕು ಎಂಬಂತ ಆಸೆ ಆದ್ರೆ ಪರಿಸ್ಥಿತಿಗಳು ಆ ರೀತಿ ಇರಲಿಲ್ಲ ದೇವರು ತನ್ನ ಕೃಪೆಯನ್ನು ಅಮೋಘವಾಗಿ ನಮ್ಮ ಮೇಲೆ ಸುರಿಸಿ ಕಾಪಾಡಿ ನಡೆಸಿದ್ದಾನೆ ಆ ನಂತರ ನಿಮ್ಮ ತಾಯಿನ ಕರೆದುಕೊಂಡ್ರೆ ಹೌದು ಈ ಕೊರೋನಾ ವ್ಯಾಧಿಯಿಂದ ಬಹಳಷ್ಟು ಜನರು ಲೋಕದಲ್ಲಿ ಕಷ್ಟಪಟ್ಟಿದ್ದಾರೆ ಕೆಲವರು ನಷ್ಟವನ್ನು ಕೂಡ ಹೊಂದಿದ್ದಾರೆ ಕೆಲಸ ಕಳೆದುಕೊಂಡಿದ್ದಾರೆ ಮರಣ ಆಗಿದೆ ಅವ್ರಿಗೇನು ನೀತಿ ಪಾಠವನ್ನು ನೀವು ಹೇಳಲಿಕ್ಕೆ ಇಷ್ಟಪಡ್ತೀರ ನಾನು ಅವ್ರಿಗೆ ಹೇಳುವಂತಹ ಒಂದೇ ಒಂದು ಮಾತು ಏನಪ್ಪಾ ಅಂತಂದರೆ ದೇವರು ಆತನನ್ನು ನಂಬಿದವರನ್ನು ದೇವರು ಕೈ ಬಿಡೋದಿಲ್ಲ ಪ್ರಾಯದ ಸಿಂಹಗಳಾದರೂ ಬ ಹಸಿರಿನಿಂದ ಬಳಲ್ತವಂತೆ ಆದರೆ ಆತನನ್ನು ನಂಬಿದಂತಹ ಯಾರೊಬ್ಬರನ್ನು ಕೂಡ ದೇವರು ಬಿಡೋದಿಲ್ಲ ವಂಡರ್ಫುಲ್ ಅದ್ಭುತವಾಗಿರ್ತಕ್ಕಂಥ ಸಾಕ್ಷಿ ದೇವರ ಕೃಪೆಯಿಂದ ಮಾತ್ರ ಇವತ್ತು ನೀವು ಇಲ್ಲಿದ್ದೀರಾ ಎಂಬತಕ್ಕಂಥದ್ರಲ್ಲಿ ಯಾವುದೇ ಸಂದೇಹವಿಲ್ಲ ಕಾರ್ ಕಾರ್ಗತ್ತಲಿನ ಕಣಿವೆಯಲ್ಲಿ ನಾವು ನಡೆದಾಗಲು ದೇವರು ನಮ್ಮನ್ನು ನಡೆಸ್ತಾನೆ ಅಂಬತಕ್ಕಂಥ ಒಂದು ಶೀರ್ಷಿಕೆಯಲ್ಲಿ ಬಂದು ನಿಮ್ಮ ಸಾಕ್ಷಿಯನ್ನು ಹಂಚ್ಕೊಟ್ಟಿದ್ದೀರಾ ದೇವರು ನಿಮ್ಮನ್ನು ಮತ್ತು ನಿಮ್ಮ ಧರ್ಮಪತ್ನಿಯನ್ನು ನಿಮ್ಮ ಸೇವೆಯನ್ನು ಆಶೀರ್ವದಿಸಲಿ ನಮಸ್ಕಾರ ನಮಸ್ಕಾರ